ಮುಗಿತ ಜಗದೀಶ್ ಶೆಟ್ಟರ್ ಚುನಾವಣಾ ರಾಜಕೀಯ ಮಾಜಿ ಸಿಎಂಗೆ ಈ ಬಾರಿ ಸಿಗೋದಿಲ್ವಾ ಟಿಕೆಟ್ ಟಿಕೆಟ್ ಸಿಗದಿದ್ರೆ ಏನ್ ಮಾಡ್ತಾರೆ ಶೆಟ್ಟರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ರಂಗೇರ್ತಾ ಇದೆ ಹೇಗಾದರೂ ಮಾಡಿ ಮತ್ತೆ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ನಾವೇ ಸ್ವಂತ ಬಲದ ಮೇಲೆ ಅಧಿಕಾರವನ್ನು ರಚಿಸಬೇಕು ಹೀಗಾಗಿ ಟಾರ್ಗೆಟ್ ಒನ್ ಫಿಫ್ಟಿಯನ್ನು ರೀಚ್ ಆಗಬೇಕು ಇದು ಬಿ ಜೆ ಪಿ ಲೆಕ್ಕಾಚಾರ ಇಷ್ಟೆಲ್ಲ ಆಗಬೇಕು ಅಂದರೆ ಗುಜರಾತ್ ರೀತಿ ರಿಸಲ್ಟ್ ಬರಬೇಕಂದ್ರೆ ಗುಜರಾತ್ ಫಾರ್ಮುಲಾವನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಹೀಗಾಗಿ ಒಂದಷ್ಟು ಜನ ಸತತವಾಗಿ ಗೆದ್ದೋರು ಉತ್ತಮ ಅಧಿಕಾರವನ್ನು ಅನುಭವಿಸ್ತರು ಒಂದಷ್ಟು ಕಾಂಟ್ರವರ್ಸಿ ಇರೋರು ಟಿಕೆಟ್ ಕಳೆದುಕೊಂಡ್ರು ಅಚ್ಚರಿ ಪಡಬೇಕಾಗಿಲ್ಲ ಈ ಲಿಸ್ಟ್ನಲ್ಲಿ ಇದೀಗ ಹೆಚ್ಚಾಗಿ ಚರ್ಚೆ ಆಗ್ತಿರೋದು ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ಹೌದು ವೀಕ್ಷಕರೇ ಆರು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಥರ ವಿಧಾನಸಭಾ ಸ್ಪೀಕರ್ ಆಗಿ ಸಚಿವರಾಗಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿ ಎಲ್ಲ ರೀತಿಯ ಅಧಿಕಾರವನ್ನು ಅನುಭವಿಸಿದ್ದಾರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೌದು ಜಗದೀಶ್ ಶೆಟ್ಟರ್ ಅವರಿಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಇದು ಸದ್ಯ ಬರ್ತಿರೋ ಮಾಹಿತಿ ಯಾಕೆ ಏನು ಅನ್ನೋದು ನಾನು ನಿಮಗೆ ತಿಳಿಸೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಂತರ ಬರೋ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿಂಚು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ವೀಕ್ಷಕರೇ ಗುಜರಾತ್ ಫಾರ್ಮುಲಾ ಅಂದ್ರೇನು ಏನು ಅದನ್ನು ಮೊದಲು ಎಕ್ಸ್ಪ್ಲೈನ್ ಮಾಡಿ ಈಗಂತ ಕೇಳಿದವರು ಜಗದೀಶ್ ಶೆಟ್ಟರ್ ಹೌದು ವೀಕ್ಷಕರೇ ಇತ್ತೀಚಿನ ಕೆಲ ದಿನಗಳ ಹಿಂದಷ್ಟೇ ಗುಜರಾತ್ ರಿಸಲ್ಟ್ ಬಂದಾಗ ಅವ್ರನ್ನ ಪ್ರಶ್ನೆ ಮಾಡಲಾಗಿತ್ತು ಗುಜರಾತ್ನ ಬಹು ದಿಗ್ವಿಜಯದ ಅಲೆ ಕರ್ನಾಟಕಕ್ಕೂ ಬೀಸುತ್ತೆ ನಿಜ ಆದರೆ ಫಾರ್ಮುಲಾ ಮಾತ್ರ ಗುಜರಾತ್ ಬೇಡ ಅಂತ ಕೆಲವರು ಹೇಳ್ತಿದ್ದಾರೆ ಅಂದಾಗ ಗುಜರಾತ್ ಫಾರ್ಮುಲಾ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂದಿದ್ರು ಅಂದರೆ ಗುಜರಾತ್ನಲ್ಲಿ ಮಾಡಿದಂಥ ಚುನಾವಣಾ ರಣತಂತ್ರವನ್ನು ಕರ್ನಾಟಕದಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ಲ ಮತ್ತೊಂದು ಕಡೆ ನೇರವಾಗಿ ಹೇಳಿದ್ರು ನನ್ನ ತಂಟೆಗೆ ಬರಬೇಡಿ ಬಿಡಿ ಅಂತ ಆದರೆ ಸುಮ್ಮನೆ ಇರ್ತಾರಾ ಒಂದು ಕಡೆ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ನಡುವಿನ ಮುಸುಕಿನ ಗುದ್ದಾಟ ಈ ಬಾರಿ ಚುನಾವಣೆಯಲ್ಲಿ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ ಸಣ್ಣ ಕಿಡಿ ಕಾಡ್ಗಿಚ್ಚಾಗಿ ಜ್ವಾಲಾಮುಖಿಯಾಗಿ ಸ್ಫೋಟಿಸಿದರೂ ಅಚ್ಚರಿ ಪಡಬೇಕಾಗಿಲ್ಲ ಈಗಾಗಲೇ ಆರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೀರಾ ಸಚಿವರಾಗಿದ್ದೀರಾ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿದ್ದೀರಾ ವಿರೋಧ ಪಕ್ಷದ ನಾಯಕತ್ವವನ್ನು ಕೂಡ ವಹಿಸಿಕೊಂಡಿದ್ರ ಇನ್ನೇನ್ ಬೇಕು ಬೇರೆಯವ್ರಿಗೆ ಅವಕಾಶ ಕೊಡಿ ನೇರವಾಗಿ ಹೇಳ್ತಾ ಇದ್ದೀವಿ ಮಹೇಶ್ ಅವರಿಗೆ ಈ ಬಾರಿ ಧಾರವಾಡ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಟಿಕೆಟ್ ಪಿಯ ಟಿಕೆಟ್ ಇದನ್ನ ನಾವು ಹೇಳ್ತಾ ಇಲ್ಲ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಿಂದ ಮೂರ್ನಾಲ್ಕು ಜನ ಬಂದು ಜಗದೀಶ್ ಶೆಟ್ಟರ್ ಅವರ ಜೊತೆ ಮಾತುಕತೆಯನ್ನ ಮಾಡಿ ನೀವು ನಮ್ಮ ಪಕ್ಷದ ಅತಿ ದೊಡ್ಡ ಆಸ್ತಿ ನಿಮ್ಮನ್ನ ನಾವು ಕಳೆದುಕೊಳ್ಳಲ್ಲ ಯಾವ ಕಾರಣಕ್ಕೂ ನೀವು ಪಕ್ಷದಲ್ಲಿರಲೇಬೇಕು ಪಕ್ಷಕ್ಕೆ ಪಕ್ಷವನ್ನು ಒಗ್ಗೂಡಿಸೋದ್ರಲ್ಲಿ ಬಿ ಜೆ ಪಿಯ ಗೆಲುವಿನಲ್ಲಿ ಅಲ್ಲಿ ಹಾಗೆಯೇ ಬಿ ಜೆ ಪಿ ನೂರೈವತ್ತು ಸ್ಥಾನ ಬರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಬಿ ಜೆ ಪಿಯಿಂದ ನೀವು ಸಿ ಎಂ ಸ್ಥಾನವನ್ನು ಅಲಂಕರಿಸಿದ್ದೀರಾ ಸಿ ಎಂ ಆಗಾಯಿತು ಇನ್ನು ಯಾಕೆ ಎಮ್ ಎಲ್ ಎ ಟಿಕೆಟು ಆರು ಸಲ ಗೆದ್ದಿದ್ದೀರಾ ನಿಮಗೆ ಬೇರೆ ಜವಾಬ್ದಾರಿಯನ್ನು ನಾವು ವಹಿಸ್ತೀವಿ ಈ ಬಗ್ಗೆ ಹೈಕಮಾಂಡ್ ನಿರ್ಧರಿಸಿದೆ ಅಮಿತ್ ಶಾ ಅವರು ಮೋದಿ ಅವರು ಜೆ ಪಿ ನಡ್ಡಾ ಅವರು ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಹೀಗಾಗಿ ಜಗದೀಶ್ ಶೆಟ್ಟರ್ ಚುನಾವಣೆಯಿಂದ ಹಿಂದೆ ಸರಿ ಇಂಥದ್ದೊಂದು ಖಡಕ್ ಸಂದೇಶ ಆದೇಶ ಹೈಕಮಾಂಡ್ನಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಬಂದಿದೆ ಅಂತ ಮೂಲಗಳು ಸ್ಥಳೀಯ ಮೂಲಗಳು ಬಿ ಜೆ ಪಿ ಮೂಲಗಳು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಮೂಲಗಳು ಹೇಳ್ತವೆ ಹೀಗಾಗಿ ವೈಕ್ಷಿಕರೇ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಲಿ ಅನುಭವಿಸದೇ ಇರೋ ಸ್ಥಾನಗಳಿಲ್ಲ ಹುದ್ದೆಗಳಿಲ್ಲ ಅಲಂಕರಿಸದೇ ಇರೋ ಸೀಟ್ಗಳಿಲ್ಲ ಹೀಗಾಗಿ ಅದಾಗಲೇ ಆರು ಬಾರಿ ಗೆದ್ದಿರುವಂಥ ಜಗದೀಶ್ ಶೆಟ್ಟರ್ ಅವರು ಏಳನೇ ಬಾರಿಗೆ ಮತ್ತೆ ಬಿ ಜೆ ಪಿ ಟಿಕೆಟ್ ತಗೊಂಡು ಎಲೆಕ್ಷನ್ ನಿಲ್ಲಬೇಕಾ ಒಂದು ವೇಳೆ ಹೈಕಮಾಂಡ್ ಲೆಕ್ಕಾಚಾರ ನಿಜವಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಏನು ಮಾಡ್ತಾರೆ ಮಾಜಿ ಸಿ ಸಾಕಷ್ಟು ಚರ್ಚೆ ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೊಸ ಸಂಚಲನವನ್ನು ಮೂಡಿಸೋಕೆ ರೆಡಿಯಾಗಿದ್ದಾರೆ ರೆಡ್ಡಿ ಅಸ್ತ್ರಗಳು ಯಾವ ರೀತಿ ಇರುತ್ತೆ ಬಿ ಜೆ ಪಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಒಂದಷ್ಟು ಜನ ಟಿಕೆಟ್ ಕೈ ತಪ್ಪೋರು ಏನು ಮಾಡ್ತಾರೋ ಗೊತ್ತಿಲ್ಲ ಮತ್ತೊಂದು ಕಡೆ ಈಶ್ವರಪ್ಪ ಅವರಿಗೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಮತ್ತೆ ಸಂಕಷ್ಟವನ್ನು ಎದುರು ತಂದಿದೆ ಹೀಗಾಗಿ ಅವರಿಗೆ ಅವರ ಟಿಕೆಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಇದೀಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗೋಲ್ಲ ಹೈಕಮಾಂಡ್ನಿಂದ ಕೂಡ ಸಂದೇಶ ಬಂದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾಗಬೇಕು ಜಗದೀಶ್ ಶೆಟ್ಟರ್ ಮತ್ತೆ ಶಾಸಕರಾಗಿ ಆಯ್ಕೆ ಆಗಬೇಕಾ ಬಿಜೆಪಿಯಿಂದ ಅಥವಾ ತೆಂಕಿನಕಾಯಿಯವರಿಗೆ ಟಿಕೆಟ್ ಅನ್ನು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕು ಮುಂಬರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು